आत्मीय वीक्षकरे इवत्तु विश्व परिसर दिनाचरणे समस्त स्त्री टीवी वीक्षकरिगे विश्व परिसर दिनाचरणेय शुभाशयगळु ಹಾಗೆ ಇವತ್ತು ಸಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಹುಲಿಕುಂಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲಿಕುಂಟೆ ಗ್ರಾಮದ ರೈತರ ಹೊಲದಲ್ಲಿ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಶಾಸಕರು ಆಗಮಿಸ್ತಾ ಇದ್ದಾರೆ. ಸಸಿಗಳನ್ನು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ಇವತ್ತು ಪರಿಸರ ದಿನ ಅಂಗವಾಗಿ ಇವತ್ತು ತಾಲೂಕಿನ ಎಲ್ಲ ಹಲವಾರು ರೈತರ ಜಮೀನುಗಳಲ್ಲಿ ಇವತ್ತು ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆ ಮಾಡಿದೆ. ಈ ನಿಟ್ಟಿನಲ್ಲಿ ಇವತ್ತು ಹುಲಿಕುಂಟೆ ಗ್ರಾಮದಲ್ಲಿ ಒಬ್ಬ ರೈತರ ಜಮೀನಿನಲ್ಲಿ ಸಸಿಗಳನ್ನು ನೆಡುವ ಮೂಲಕ ಸಿರಾ ಕ್ಷೇತ್ರದ ಶಾಸಕರಾದ ರಾಜೇಶ್ ಗೌಡರವರು ಒಂದು ಪರಿಸರ ದಿನಾಚರಣೆಗೆ ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ ಇವತ್ತು ಸಸಿ ನೆಡುವ ಮೂಲಕ ಚಾಲನೆ ಕೊಡ್ತಾರೆ. ಬನ್ನಿ ಅವರಿಗೆ ಮಾತಾಡೋಣ. ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ತಾಲೂಕಿನಾದ್ಯಂತ ಇವತ್ತು ಎಲ್ಲರಿಗೂ ನಮಸ್ಕಾರ. ಈ ದಿನ ವಿಶ್ವ ಪರಿಸರ ದಿನಾಚರಣೆ. ಈ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಎಲ್ಲ ಸಮಸ್ತ ಸಾರ್ವಜನಿಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರ್ತೇನೆ. ನಮ್ಮ ಹುಲಿಕುಂಟೆ ಗ್ರಾಮದಲ್ಲಿ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ರೈತರಾದಂಥ ಸುರೇಶ್ ಅವರಿಗೆ ಸುಮಾರು 120 ತೆಂಗಿನ ಸಸಿಗಳನ್ನು ಇವತ್ತು ನಾವು ಹಸ್ತಾಂತರ ಮಾಡಿದ್ದೀವಿ. ಈ ಒಂದು ಯೋಜನೆ ಅಡಿಯಲ್ಲಿ ಅವ್ರಿಗೆ ಅವರ ಹೊಲದಲ್ಲಿ ಏನು ತೆಂಗಿನ ಸಸಿಗಳನ್ನು ಹೂಳ್ಕೊಳ್ಳಿಕ್ಕೆ ಮತ್ತು ಅದನ್ನು ಒಂದು ಸರ್ಕಾರದ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಒಂದು ಅಂಗವಾಗಿ ಆಗಲೇ ಹೇಳ್ದಂಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇವತ್ತು ಕೊಟ್ಟಿರ್ತೀವಿ. ಇವತ್ತು ಪರಿಸರ ಸಂರಕ್ಷಣೆ ಅನ್ನತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಪರಿಸರ ಸಂರಕ್ಷಣೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಇದಕ್ಕೆ ವಿಶ್ವಸಂಸ್ಥೆ ಬಹಳ ಒಂದು ಒತ್ತನ್ನು ಕೊಟ್ಟು 1974 ಏನು ಕೀನ್ಯಾದ ನೈರೋಬಿನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆ ಒಂದು ವರ್ಷದಿಂದ ಪ್ರಾರಂಭ ಮಾಡಿ ಒಂದು ಅನುಷ್ಠಾನ ಕಚೇರಿಯನ್ನು ಕೀನ್ಯಾದಲ್ಲಿ ಮಾಡಿ ಪ್ರತಿಯೊಂದು ವರ್ಷ ಕೂಡ ವಿಶ್ವ ಸಂಸ್ಥೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ಕೊಂಡ್ಬಂದಿದೆ. ಪ್ರತಿಯೊಂದು ವರ್ಷದಲ್ಲೂ ಕೂಡ ಒಂದು ಆತಿಥ್ಯ ರಾಷ್ಟ್ರ ಇರುತ್ತೆ, ಒಂದು ದೇವೋದ್ದೇಶಗಳಿರ್ತವೆ. ಉದಾಹರಣೆಗೆ 2018 ಭಾರತ ಆತಿಥ್ಯ ರಾಷ್ಟ್ರ ಆಗಿತ್ತು. ಆ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ 2030 ಭಾರತವನ್ನು ಪ್ಲಾಸ್ಟಿಕ್ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಕ್ಕಂತಹ ದೇವೋದ್ದೇಶದಿಂದ ಒಂದು ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿತ್ತು. 2019 ಕೂಡ ಚೀನಾ ಆತಿಥ್ಯ ರಾಷ್ಟ್ರ ಆಗಿ ಪರಿಸರ ಮಾಲಿನ್ಯ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಈಗೇನು ಈಗ ಬಯೋಫ್ಯೂಯಲ್ಸ್ ಅಂತ ಈಗ ಏನು ಫಾಸಿಲ್ ಫ್ಯೂಯಲ್ಸ್ ಅಂತ ಹೇಳಿಬಿಟ್ಟು ಇವಾಗ ನಾವು ಉಪಯೋಗಿಸ್ತಾ ಇದ್ದೀವಿ. ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಕೆರೋಸಿನ್ ಮತ್ತು ಗ್ಯಾಸಲಿನ್, ಇದರಿಂದ ಪರಿಸರಕ್ಕೆ ಹಾನಿ ಯಾವ ರೀತಿ ಉಂಟಾಗುತ್ತೆ, ಪರಿಸರದ ಒಂದು ನಾಶ ಹೇಗಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪರಿಸರದ ಒಂದು ಜಾಗತಿಕ ಮಟ್ಟದಲ್ಲಿ ವಾತಾವರಣ ಮತ್ತು ಏನು ಉಷ್ಣಾಂಶ ಹೇಗೆ ಹೆಚ್ಚಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು 2019 ಒಂದು ಪರಿಸರ ದಿನಾಚರಣೆ ದೇವೋದ್ದೇಶ ಆಗಿತ್ತು. 2020 ಕೂಡ ಕೊಲಂಬಿಯಾ ಮತ್ತು ಜರ್ಮನಿ ಈ ರಾಷ್ಟ್ರಗಳು ಎರಡೂ ಸೇರಿ ಈ ಪರಿಸರ ದಿನಾಚರಣೆಯನ್ನು ಜೀವ ವೈವಿಧ್ಯತೆ ಬಗ್ಗೆ ಪರಿಸರ ದಿನಾಚರಣೆ ಒಂದು ಆ ಒಂದು ದೇವೋದ್ದೇಶ ಇಟ್ಕೊಂಡು ಆಚರಣೆ ಮಾಡಲಾಗಿತ್ತು. ಪ್ರತಿಯೊಂದು ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಹಸ್ರ ಕೋಟಿ ಜೀವರಾಶಿಗಳಿಗೂ ಕೂಡ ಈ ಒಂದು ಜೀವನ ಅಥವಾ ಈ ಒಂದು ಭೂಮಿಯಲ್ಲಿರ್ತಕ್ಕಂಥ ವೈವಿಧ್ಯತೆಯನ್ನು ನಾವು ಕಾಪಾಡ್ಕೋಬೇಕು. ಎಲ್ಲ ಜೀವರಾಶಿಗಳು ಅಷ್ಟೇ ಪ್ರಾಮುಖ್ಯ. ಒಂದು ಬಿಟ್ಟು ಒಂದು ಜೀವರಾಶಿಗಳು ಬದುಕಲಿಕ್ಕೆ ಆಗಲ್ಲ ಅಂತಕ್ಕಂಥ ದೇವೋದ್ದೇಶ ಇಟ್ಕೊಂಡು ಆಚರಿಸ್ತಾ ಈ ವರ್ಷ ಕೂಡ ಪಾಕಿಸ್ತಾನ ಈ ವರ್ಷ ಆತಿಥ್ಯ ರಾಷ್ಟ್ರ. ನಮ್ಮ 2021 ಪಾಕಿಸ್ತಾನ ಆತಿಥ್ಯ ರಾಷ್ಟ್ರ. ಎಕೋಸಿಸ್ಟಮ್ ಅಂತ ಹೇಳಿದರೆ ನಮ್ಮ ಏನು ಪರಿಸರ ವ್ಯವಸ್ಥೆ ಏನಿದೆ ಆ ಸಂಪೂರ್ಣ ವ್ಯವಸ್ಥೆ ಸಣ್ಣ ಒಂದು ಕ್ರಿಮಿ ಕೀಟಗಳಿಂದ ಹಿಡಿದು ಒಂದು ದೊಡ್ಡ ಜಗತ್ತಿನಲ್ಲಿ ಬಾಳ್ತಕ್ಕಂಥ ದೊಡ್ಡ ಒಂದು ಪ್ರಾಣಿಯವರೆಗೂ ಕೂಡ ಎಲ್ಲವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತಕ್ಕಂಥದ್ದು ಈ ಒಂದು ದೇವೋದ್ದೇಶ ಆಗಿದೆ. ಗಿಡಗಳ ಸಂರಕ್ಷಣೆ ಆಮ್ಲಜನಕ ಎಷ್ಟು ಪ್ರಾಮುಖ್ಯ ಅಂತಕ್ಕಂಥದ್ದು ನಮಗೆ
ಈ ಕೊರೋನಾ ಇದರಲ್ಲಿ ನಮಗೆಲ್ಲರಿಗೂ ತಿಳಿದಿದೆ. ಅದೇ ರೀತಿಯಲ್ಲಿ ಹೆಚ್ಚಿನದಾಗಿ ಗಿಡಗಳನ್ನು ನೆಡಬೇಕು. ಭೂಮಿಯಲ್ಲಿ ನಮ್ಮದೇನು ಆಮ್ಲಜನಕ ಬರ್ತಾ ಇದೆ, ಮರಗಳಿಂದ ಬರ್ತಕ್ಕಂಥದ್ದು ಕೇವಲ 40% ಮಾತ್ರ ಈ ಜಗತ್ತಿಗೆ ಆಮ್ಲಜನಕ ಸಿಗ್ತಕ್ಕಂಥದ್ದು. ಬಾಕಿ ಆಮ್ಲಜನಕ ಎಲ್ಲಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದು ಪ್ರಶ್ನೆ ಆಗಿದೆ. ಬಾಕಿ 60% ಆಮ್ಲಜನಕ ಬರ್ತಕ್ಕಂಥದ್ದು ಸಮುದ್ರದಿಂದ. ಸಮುದ್ರದಲ್ಲಿ ಇರ್ತಕ್ಕಂಥ ನೀಲಿ ಹಸಿರು ಪಾಚಿ ಅಂತೇನು ಹೇಳ್ತೀವಿ, ಪ್ಲ್ಯಾಂಕ್ಟನ್ಸ್ ಅಂತೇನು ಹೇಳ್ತೀವಿ, ಅದರಿಂದ ಹೆಚ್ಚು ಆಮ್ಲಜನಕ ಉತ್ಪಾದನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ದು ಜೀವ ವೈವಿಧ್ಯತೆ. ಈ ಒಂದು ದೊಡ್ಡ ಮರದಿಂದ ಹಿಡಿದು ಸಮುದ್ರದಲ್ಲಿ ಬಾಳ್ತಕ್ಕಂಥ ಸಣ್ಣ ಕ್ರಿಮಿ ಕೀಟಗಳಿಂದ ಕೂಡ ಅವೆಲ್ಲವನ್ನು ಕೂಡ ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮದೆಲ್ಲರ ಜವಾಬ್ದಾರಿ. ಯಾಕೆಂದರೆ ಆಮ್ಲಜನಕ ಉತ್ಪಾದನೆ ಮರದಿಂದ ಮಾತ್ರ ಆಗಲ್ಲ, ಸಣ್ಣ ಒಂದು ಪಾಚಿಯಿಂದ ಕೂಡ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರೂ ಅರಿವು ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಯುವಕರು ಕೂಡ ನಮಗಿರ್ತಕ್ಕಂಥದ್ದು ಒಂದೇ ಭೂಮಿ, ಒಂದೇ ಪರಿಸರ, ಪರಿಸರ ಕಾಪಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಒಂದು ದಿನ ಮಾತ್ರ ಪರಿಸರ ದಿನಾಚರಣೆ ಅಂತ ಹೇಳಿಬಿಟ್ಟು ನಾವು ಗಿಡ ನೆಡೆದು ಕಾರ್ಯಕ್ರಮಗಳನ್ನ ಇಟ್ಕೋಬಾರ್ದು. ಪ್ರತಿದಿನ ಕೂಡ ಪರಿಸರದ ಸಂರಕ್ಷಣೆ ಆಗ್ತಾನೇ ಹೋಗಬೇಕು, ಅದು ನಿರಂತರವಾಗಿರಬೇಕು, ನಿರಂತರವಾಗಿರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಸೊ ಈ ದಿನ ನಮ್ಮ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಕ್ಕಮ್ಮನವರೇ ಹಾಗೂ ನಮ್ಮ ಸಿರಾ ತಾಲೂಕು ಜನಪ್ರಿಯ ಶಾಸಕರಾದಂಥ ರಾಜೇಶ್ ಗೌಡ ಅವರೇ, ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಗಿರೀಶ್ ಕುಮಾರ್ ಅವರೇ ಹಾಗೂ ನಮ್ಮ ಪಂಚಾಯಿತಿಯ ಸದಸ್ಯರಾದಂಥ ರವಿಕುಮಾರ್ ಅವರೇ ಹಾಗೂ ನಮ್ಮ ಸಿರಾ ಟಿಪಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಲಕ್ಷ್ಮಣರವರೇ ಹಾಗೂ ನಮ್ಮ ಹುಲಿಕುಂಟೆ ಪಂಚಾಯಿತಿ ಪಿ ಡಿ ಓ ಆದಂಥ ಕನಕಪ್ಪನವರೇ. ಇವತ್ತಿನ ನಮ್ಮ ಪಂಚಾಯಿತಿ ನರೇಗಾ ದಿಂದ ಇವತ್ತು ನರೇಗಾ ಯೋಜನೆಯಡಿನಲ್ಲಿ ಗಿಡ ನೆಡೆಯುವ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಅದರ ಜೊತೆಗೆ ಇವತ್ತು ನಮಗೆ ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎರಡೂ ಒಂದೇ ದಿನ ಮಾಡಿದರೆ ಸೂಕ್ತ ಅಂತ ಹೊಂದ್ಕೊಂಡು ಇವತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ರಾಜೇಶ್ ಗೌಡರನ್ನ ನಾವು ಕರೆದು ಇವತ್ತು ಯಾವರು ದೊಡ್ಡಹುಲಿಕುಂಟೆ ಸಮೀಪದ ಸುರೇಶ್ ಸೀತಾರಾಮಯ್ಯ ಅವರ ಹೊಲದಲ್ಲಿ 120 ತೆಂಗಿನ ಗಿಡ ನೆಡೆಯುವ ಕಾರ್ಯಕ್ರಮವನ್ನು ಹಂಡ್ಕೊಂಡಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಉದ್ದೇಶ ಅಂಗವಾಗಿ ಹಮ್ಮಿಕೊಂಡಿದ್ದೀವಿ. ಎರಡು ನರೇಗಾ ಮತ್ತು ವಿಶ್ವ ಪರಿಸರ ದಿನಾಚರಣೆ ಎರಡು ಅಂಗವಾಗಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ನಾವೆಲ್ಲರೂ ನಮ್ಮ ಶಾಸಕರಾದಂಥ ರಾಜೇಶ್ ಗೌಡರೆಲ್ಲ ಪ್ರತಿಯೊಂದು ವಿವರವಾಗಿ ಸವಿಸ್ತಾರವಾಗಿ ಏನು ವಿಶ್ವ ಪರಿಸರ ದಿನ ಹೇಗೆ ಆಚರಿಸಬೇಕು, ಅದರಿಂದ ಏನು ಅನುಕೂಲ, ಎಷ್ಟು ಇವತ್ತು ಆಮ್ಲಜನಕದ ಅವಶ್ಯಕತೆ ಇದೆ, ಹೇಗೆ ಕಾಪಾಡ್ಕೊಬೇಕು ಅಂತ ಸಣ್ಣ ಜೀವಿಯಿಂದ ದೊಡ್ಡ ಜೀವಿವರೆಗೂ ಸಂಕ್ಷಿಪ್ತವಾಗಿ ಸುಲಲಿತವಾಗಿ ಇವತ್ತು ಮಾತಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಸಹ ನಮ್ಮ ಹುಲಿಕುಂಟೆ ಪಂಚಾಯಿತಿ ವತಿಯಿಂದ ಇವತ್ತು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ. ನಾವು ಸಹ ಎಲ್ಲರೂ ನಮ್ಮ ಪಂಚಾಯಿತಿ ಮೆಂಬರ್ಸ್ ಆಗಿರ್ಬೋದು, ಪಿ ಡಿ ಓ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ನಾವೆಲ್ಲರೂ ಸೇರಿ ಇವತ್ತು ರಕ್ಷಣೆ ಮಾಡಬೇಕು. ಇವತ್ತು ವಿಶ್ವ ಪರಿಸರ ದಿನ ಅಂಗವಾಗಿ ನಾವೆಲ್ಲ ಇವತ್ತು ನಾವು ರಕ್ಷಣೆ ಮಾಡಿ ಕಾಡಾಗಲಿ ಗಿಡ ಮರ ರಕ್ಷಣೆ ಮಾಡಬೇಕು. ಮನೆಗೊಂದು ಗಿಡ ನೆಡೆಯುವ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಾವು ಪಂಚಾಯಿತಿ ವತಿಯಿಂದ ಹಮ್ಮಿಕೊಳ್ತೀವಿ. ಮನೆಗೊಂದು ಗಿಡ ಅಂತ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಪಂಚಾಯಿತಿಯಿಂದ ನಾವು ಮುಂದಿನ ದಿನಗಳಲ್ಲಿ ವಿಶ್ವದಲ್ಲಿ ಒಳ್ಳೆ ಗಿಡ ಮರ ಗಾಳಿ ಬೆಳಕು ಆಮ್ಲಜನಕ ಅವಶ್ಯಕತೆ ಇದೆ, ಅದನ್ನು ಮುಂದಿನ ನಿಟ್ಟಿನಲ್ಲಿ ಅದನ್ನು ನಾವು ಕಾರ್ಯ ನಡೆಸೋದಕ್ಕೆ ಸನ್ನದ್ಧರಾಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೂ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ನಮ್ಮ ಶಾಸಕರಾದಂಥ ರಾಜೇಶ್ ಗೌಡರು ಬಂದು ನಮಗೆ ಇಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಹುಲಿಕುಂಟೆಯಲ್ಲಿ ಚೆನ್ನಾಗಿ ನಮಗೆ ನಡೆಸಿಕೊಟ್ಟಿದ್ದಾರೆ. ಇವತ್ತು ಅವರು ಮುಖಾಂತರ ಒಂದು ತೆಂಗಿನ ಗಿಡ ನೆಡೆಯುವ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಳ್ತಾ ಇದ್ದೀವಿ. ಸರ್ ಬಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇವತ್ತು ರೈತರ ಜಮೀನಿನಲ್ಲಿ ಇವತ್ತು ತೆಂಗಿನ ಗಿಡಗಳನ್ನ ನೆಡುವ ಮೂಲಕ ಶಾಸಕರು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಆಕ್ಸಿಜನ್ ಅವಶ್ಯಕತೆ ಎಷ್ಟು ಅಂತ ಈ ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿದೆ.
ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಗಿಡಗಳನ್ನು ನೆಟ್ಟು ಬೆಳೆಸಿ ಪೋಷಣೆ ಮಾಡುವಂಥ ಕೆಲಸವನ್ನು ಎಲ್ಲರೂ ಸಹ ಮಾಡಬೇಕಾಗಿದೆ. ಶಿರಾ ತಾಲೂಕಿನ ಹುಲಿಕುಂಟೆ ಗ್ರಾಮದಲ್ಲಿ ಇವತ್ತು ರೈತರ ಜಮೀನಿನಲ್ಲಿ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆ ಮಾಡುತ್ತಿರುವಂತಹ ಶಾಸಕರಾದ ರಾಜೇಶ್ ಗೌಡರವರು, ಈ ಸಂದರ್ಭದಲ್ಲಿ ಹುಲಿಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಕ್ಕಮ್ಮನವರು, ಉಪಾಧ್ಯಕ್ಷರಾದ ಗಿರೀಶ್ ಅವರು, ಮತ್ತು ಸದಸ್ಯರಾದ ರವಿಯವರು, ಮತ್ತು ಇವರಾದ ಲಕ್ಷ್ಮಣ್ ಸರ್ ಮತ್ತು ಪಿಡಿಓ ಕನಕಪ್ಪನವರು ಸೇರಿದಂತೆ ಹಲವಾರು ರೈತರು ಇಲ್ಲಿ ಉಪಸ್ಥಿತರಿದ್ದಾರೆ. ನರೇಗಾ ಯೋಜನೆ ಅಡಿ ಸರ್ ನಾವು ತೆಂಗಿನ ಗಿಡ ಆಗಿರ್ಬೋದು ಸರ್, ಮಾವು, ಸಪೋಟ, ತೋಟಗಾರಿಕೆ, ಅಡಿಕೆ ಬಂದು ಬಿಟ್ಟಿದೆ ಸರ್, ಪ್ರತಿಯೊಂದು ಬೆಳೆ ಬೆಳ್ಕೊಳ್ಳೋಕೆ ಅವಕಾಶ ಇದೆ.